네.
ಸರ್ ಸರ್ ಅಂತ ನನ್ನ ಹಿಂದೆ ಬರ್ತಿತ್ತು. ಏನಾಗೋದಿಲ್ಲ ಅವರಿಗೆ, ಅವರಿಗೆ ಖಂಡಿತ ಏನೇನಾಗೋದಿಲ್ಲ. ದೇವರವರಿಗೆ ಖಂಡಿತ ಬರ್ತಾರೆ, ಖಂಡಿತ ಬರ್ತಾರೆ, ಅವರು ಖಂಡಿತ ಬರ್ತಾರೆ. ಸರ್ 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 ಅಂತ ಬರ್ತಿದ್ದೆ. 80ರಲ್ಲಿ ಅವರೇ ಮಂತ್ರಿ, ಪಾರ್ಲಿಮೆಂಟ್ಗೆ ಟಿಕೆಟ್ ಕೊಡಿಸಿದವರು ಡಾಕ್ಟರ್ ರಾಜ ಅವರು, ಇನ್ನಿತರು ಎಲ್ಲರೂ ಕೂಡ ಅದನ್ನ ಅವ್ರಿಗೆ ಟ್ರೀಟ್, ಡಾಕ್ಟರ್ ದಿವಾಕರ್ ಅವರು ಎಲ್ಲರೂ ಟ್ರೀಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಅವರ ಕುಟುಂಬದವರು ಕೂಡ ಒಪಿನಿಯನ್ಸ್ ಅನ್ನ ಒಂದು ಸಲ ತಗೋತಾ ಇದ್ದಾರೆ. ಶ್ರೀಮತಿ ಸೋನಿಯಾ ಗಾಂಧಿಯವರು, ಶ್ರೀ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಇನ್ನಿತರ ಎಲ್ಲರೂ ಪಕ್ಷ ಭೇದ ಮರೆತು ತುಂಡು ದಿವಸ ಎಲ್ಲರೂ ಕೂಡ ತುಂಡು ದಿವಸ ಅವರ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಅವರು ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಬೇಜಾವರ ಸ್ವಾಮೀಜಿಯವ್ರಿಗೂ ಕೂಡ ತುಂಬ ದಿವಸ ಬರೆದ ನಾನು ಕೂಡ ಇವತ್ತು, ಯಾಕಂದರೆ ನನ್ನ ಅವರ ಒಂದು ಬಾಂಧವ್ಯ ಭಾಳ ಹಳೆ ಇದೆ. ಯಾಕಂದರೆ ನಮ್ಮ ತಂದೆಯವರ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದಾಗ ನನ್ನ ತಂದೆಯವರಂಥ ಬಿ ಎಂ ಪಾಟೀಲ್ರು ಅವ್ರ ಜೊತೆ ಉಪಾಧ್ಯಕ್ಷರ ಕೆಲಸ ಮಾಡ್ತಾಯಿದ್ರು. ನನ್ನ ತಂದೆಯವ್ರ ಸ್ವಭಾವ ಮತ್ತು ಆಸ್ಕರ್ ಜಿಯವ್ರ ಸ್ವಭಾವ ಎಲ್ಲ ಒಂದೇ. ಅವತ್ತು ಭಾಳ ಒಂದು ಶಾಂತ ಸ್ವಭಾವದಿಂದ ಕೆಲಸ ಮಾಡೋಂಥವ್ರು. ಹೀಗಾಗಿ ನನ್ನ ಮೇಲೆ ಒಂದು ವಿಶೇಷ